ನೀವಿನ್ನು ನಮ್ಮ ನ್ಯೂಸ್ ಟುಡೇ ಕರ್ನಾಟಕ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಇರುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಬರುವ ಬೆಲ್ ಬಟನ್ ನ ಯಾವುದೇ ಕಾರಣಕ್ಕೂ ಮರೆಯದೆ ಪ್ರೆಸ್ ಮಾಡಿ. ಬಿಗ್ ಬಾಸ್ ಮನೆಯಿಂದ ಮೊದಲ ಎಲಿಮಿನೇಟೆಡ್ ಸ್ಪರ್ಧಿಯಾಗಿ ಕಿಶನ್ ಹೊರಬಂದಿದ್ದಾರೆ. ಹೌದು, ಇಂದು ನಡೆಯುವ ವಾರದ ಕತೆ ಕಿಚ್ಚನ ಜೊತೆ ಕಾರ್ಯಕ್ರಮದಲ್ಲಿ ಕಿಚ್ಚ ಸುದೀಪ್ ಅವರು ಸ್ಪರ್ಧಿಗಳ ಜೊತೆ ಸಾಕಷ್ಟು ಮಾತುಕತೆ ನಡೆಸಲಿದ್ದಾರೆ, ಹಾಗೆ ಬುದ್ಧಿ ಮಾತನ್ನ ಕೂಡ ಹೇಳಲಿದ್ದಾರೆ. ಆದರೆ 14ನೇ ವಾರದಲ್ಲಿ ಇಬ್ಬರು ಸ್ಪರ್ಧಿಗಳು ಹೊರಬರಲಿದ್ದು ಈ ಇಬ್ಬರ ಪೈಕಿ ಒಬ್ಬರ ಪಯಣ ಮುಕ್ತಾಯವಾಗಿದೆ. ಡ್ಯಾನ್ಸರ್ ಕಿಶನ್ ಮೊದಲ ಸ್ಪರ್ಧಿಯಾಗಿ ಆಚೆ ಬಂದಿದ್ದಾರೆ ಎನ್ನಲಾಗಿದೆ. ಬಿಗ್ ಬಾಸ್ ನಲ್ಲಿ ಬರೀ ಹುಡುಗಿರ್ ಜೊತೆನೆ ಕಾಣಿಸಿಕೊಳ್ತಾರೆ ಅಂತ ಕಿಶನ್ ಅವರನ್ನ ಬಿಂಬಿಸಲಾಗಿತ್ತು. ಆದ್ರೆ ಇದ್ರ ಜೊತೆಗೆ ಸಾಕಷ್ಟು ಆಕ್ಟಿವ್ ಆಗಿರುವ ಕಿಶನ್ ಟಾಸ್ಕ್ ಅಂತ ಬಂದಾಗ್ಲೂ ತನ್ನ ಆಟವನ್ನ ಆಡಿ ಜನರ ಮನಸ್ಸಲ್ಲಿ ಜಾಗವನ್ನ ಪಡೆದುಕೊಂಡವರು. ಇವರು ಹಿಂದಿಯ ಡ್ಯಾನ್ಸ್ ರಿಯಾಲಿಟಿ ಶೋನ ವಿನ್ನರ್ ಕೂಡ ಹೌದು. ಈ ಬಾರಿಯ ಬಿಗ್ ಬಾಸ್ ನ ಟಾಪ್ 5 ಸ್ಪರ್ಧಿಗಳ ಪಟ್ಟಿಯಲ್ಲಿ ಡ್ಯಾನ್ಸರ್ ಕಿಶನ್ ಹೆಸರು ಕೂಡ ಕೇಳಿ ಬರ್ತಾ ಇತ್ತು. ಆದ್ರೆ ಈಗ ತಮ್ಮ 14ನೇ ವಾರದ ಜರ್ನಿಯನ್ನ ಮುಗಿಸಿ ಹೊರಬಂದಿದ್ದಾರೆ ಕಿಶನ್. ಇದೀಗ ಕಿಶನ್ ಅಭಿಮಾನಿಗಳಿಗೆ ಬಿಗ್ ಶಾಕ್ ಎದುರಾಗಿದ್ದು, ಕಿಶನ್ ಬದಲು ಬೇರೆ ಸ್ಪರ್ಧಿ ಆಚೆ ಬರಬೇಕಿತ್ತು. ಕಿಶನ್ ಸ್ಟ್ರಾಂಗ್ ಸ್ಪರ್ಧಿ ಟಾಸ್ಕ್ ನಲ್ಲೂ ಉತ್ತಮವಾಗಿ ಭಾಗಿಯಾಗಿದ್ದವರು, ಅಭಿಮಾನಿಗಳು ಸಹ ಬಹಳ ಸಂಖ್ಯೆಯಲ್ಲಿದ್ದರು. ಹೀಗಿರುವಾಗ ಹೇಗೆ ಕಿಶನ್ ಹೊರಬರೋದಕ್ಕೆ ಸಾಧ್ಯ ಅಂತಿದ್ದಾರೆ ವೀಕ್ಷಕರು. ಆದ್ರೆ ಈಗ ಮೊದಲ ಸ್ಪರ್ಧಿ ಕಿಶನ್, ಎರಡನೇ ಸ್ಪರ್ಧಿ ಯಾರು ಅನ್ನೋದನ್ನ ಕಮೆಂಟ್ ಮಾಡಿ. ನಮ್ಮ ಪ್ರಕಾರ ಎರಡನೇ ಸ್ಪರ್ಧಿಯಾಗಿ ಹರೀಶ್ ರಾಜ್ ಅವರು ಆಚೆ ಬರಲಿದ್ದಾರೆ. ನಿಮ್ಮ ಪ್ರಕಾರ ಯಾರು ಬರಬಹುದು ಮತ್ತು ಕಿಶನ್ ಆಚೆ ಬಂದಿರೋದಕ್ಕೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ. ಹಾಗೆ ನ್ಯೂಸ್ ಟುಡೇ ಕರ್ನಾಟಕ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.